ಬಂದು ವಾಪಸ್ ಹೋಗಿದ್ದು ಅದು ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಎಂಜಿಗೌಡ ಅಂತ. ಇದಕ್ಕಿಂತ ಮುಂಚೆ ಒಂದು ಡಿಸೆಂಬರ್ 24 ಅಂತ ಒಂದು ಚಿತ್ರ ಮಾಡಿದೆ. ಈ ಕಾನೂನು ಅಸ್ತ್ರ ಅಂತ ಸಿನಿಮಾ ಕಂಪ್ಲೀಟ್ ಆಗಿದೆ. ಇವತ್ತು ಆಡಿಯೋ ರಿಲೀಸ್ ಇದೆ. ಎರಡು ಸಾಂಗ್ ಹೇಳಿ ಪರವಾಗಿಲ್ಲ, ನಾಲ್ಕು ಸಾಂಗ್ ಇದೆ ಮತ್ತೆ ಎರಡು ಫೈಟ್ ಇದೆ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಪುಟ್ಟೆ ಗೌಡರು ಅಂತ, ಅವರು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ತುಂಬಾ ಅದ್ಭುತ ಆಗಿ ಬಂದಿದೆ. ಒಂದು ಕಾನೂನು ಬಗ್ಗೆ ಮಾಡ್ತಾ ಇದ್ರ ಆಲ್ಮೋಸ್ಟ್ ಕನ್ನಡದಲ್ಲಿ ಕಾನೂನು ಬಗ್ಗೆ ಸಿನಿಮಾಗಳು ಬಂದಿರೋದು ಕಮ್ಮಿ. ಸೊ ಹೇಗೆ ಅನಿಸುತ್ತೆ ಅನುಭವ? ತುಂಬಾ ಅನುಭವ ಅಂದ್ರೆ ತುಂಬಾ ಅನುಭವ ಚೆನ್ನಾಗಿತ್ತು. ಯಾಕೆಂದ್ರೆ ಒಂದು ಕತೆ ಇಟ್ಕೊಂಡು ಮಾಡಿದ್ವಿ. ತುಂಬಾ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಮತ್ತೆ ರಿಯಾಲಿಟಿಕ್ ಆಗಿ ಏನು ಜನಗಳು ಗೊತ್ತಿಲ್ಲ ಅದನ್ನ ಅಂತೂ ಸಿನಿಮಾದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಏನಂದ್ರೆ ಅಡ್ವೊಕೇಟ್ ಆಗಿ ನ್ಯಾಯವಾದಿಗಳಾಗಿರ್ತಕ್ಕ ಪ್ರೊಡ್ಯೂಸರ್ ಕಮ್ ಹೀರೋ ಪ್ಲಸ್ ಕತೆ ಒಬ್ರು ವಕೀಲರು ಕೊಟ್ಟಿರೋದ್ರಿಂದ ತುಂಬಾ ಅನುಕೂಲ, ನನಗೆ ತುಂಬಾ ಅನುಕೂಲ ಆಯ್ತು. ಅದಲ್ದೇ ಅವರು ಬಂದ್ಬಿಟ್ಟು 10-20 ಜನ ಅಡ್ವೊಕೇಟ್ ಗಳನ್ನ ಕರ್ಕ ಬಂದು ಕತೆಗೆ ಡಿಸ್ಕಸನ್ ಆಗ್ಲಿ, ಮತ್ತೆ ಡೈಲಾಗು ಪುಟ್ಟೆ ಗೌಡ್ರೆ ಬರ್ದಿರೋದು, ಮತ್ತೆ ಕತೆನ ಅವರೇ ಕೊಟ್ಟಿರೋದು, ತುಂಬಾ ಡಿಸ್ಕಸನ್ ಮಾಡಿ ತುಂಬಾ ಸ್ಪಾಟ್ ಅಲ್ಲಿ ನಮ್ಗೆ ತುಂಬಾ ಇನ್ನ ಸ್ಕ್ರೀನ್ ಪ್ಲೇ ನಲ್ಲೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಅವರೇ ಮಾಡ್ಕೊಡ್ತಾ ಇದ್ರು. ಅದರಿಂದ ಲಾಯರ್ ಕಥೆಯಿಂದ ಎಲ್ಲ ಗೊತ್ತಿರುತ್ತಲ್ಲ ಅವ್ರದ್ದೇ ಕತೆ ಎಲ್ಲ, ಆ ಕಥೆಯಿಂದ ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಮತ್ತೆ ಎಲ್ಲ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಒಂದು 5 ಶೇಡ್ ಅಲ್ಲಿ ಚಾನ್ಸ್ ಕೊಡಿದ್ರು. ಹೌದು ಹೌದು, ಎಲ್ಲರೂ ಹೊಸಬರನ್ನೇ ಆಯ್ಕೆ ಸರ್. ಆಲ್ರೆಡಿ ಒಂದು ಇದಕ್ಕಿಂತ ಮುಂಚೆ ಡಿಸೆಂಬರ್ 24 ಅಲ್ಲಿ ಎಲ್ಲ ಹೊಸ ಹುಡುಗರನ್ನ ಮಾಡಿದ್ನಲ್ಲ, ಅದೇ ತರ ಇವ್ರಿಗೆ ಟ್ರೈನ್ ಅಪ್ ಮಾಡಿ ಸೊ ಎಲ್ಲ ಟ್ರೈನ್ ಅಪ್ ಮಾಡಿ ಮಾಡಿದ್ವಿ ಸರ್. ಸಕಲೇಶ್ಪುರ ಮತ್ತೆ ಕುಶಾಲ್ ನಗರ ಬೆಂಗಳೂರು. ಒಂದು ಡುಯೆಟ್ ಸಾಂಗ್ ಬರುತ್ತೆ, ಅದರಲ್ಲಿ ಯೋಗಿ ಅಂತ ಮತ್ತೆ ರಾಜೀವ್ ಅಂತ ಒಂದು ಮಾಡಿದ್ದಾರೆ ಸರ್ದು. ಒಂದು ಅವ್ರದ್ದು ಒಂದು ಬಿಲ್ಡಪ್ ಒಂದು ಸಾಂಗ್ ಬರುತ್ತೆ ಟೈಟಲ್ ಟ್ರ್ಯಾಕು, ಅದೊಂದು. ಮತ್ತೆ ಒಂದು ಪ್ಯಾಥೋ ಇದೆ, ಮತ್ತೆ ಒಂದು ಐಟಮ್ ಸಾಂಗ್. ಮ್ಯೂಸಿಕ್ ಬಂದ್ಬಿಟ್ಟು ಮಂಜು ಮಹದೇವ್ ಅಂತ ಮಾಡಿದ್ದಾರೆ. ಲಿರಿಕ್ಸ್ ಬಂದ್ಬಿಟ್ಟು ವಿನಯ್ ಪಾಂಡುಪುರ ಅವರು ಬರೆದಿದ್ದಾರೆ. ವಿನಯ್ ಗೌಡ ಅಂತ. ಇಲ್ಲ, ನಮ್ದು ಡಿಸೆಂಬರ್ 24 ಮಾಡಿದ್ರು. ಇದಕ್ಕಿಂತ ಮುಂಚೆ 5-6 ಸಿನಿಮಾ ಅವರು ಮಾಡಿದ್ದಾರೆ. ಟೆಕ್ನಿಕಲ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗಿದೆ ಸರ್. ಆರ್ಟಿಸ್ಟ್ ಮಾತ್ರ ಎಲ್ಲ ಹೊಸಬರಷ್ಟೇ. ಸೈಲೆನ್ಸ್ ಆಗಿರಿ. ಆರ್ಟಿಸ್ಟ್ ಇರೋರು ಮಾತ್ರ ಎಲ್ಲ ಹೊಸಬರಾಗಿರ್ಬೋದು. ಮತ್ತೆ ಟೆಕ್ನಿಕಲ್ ಅಲ್ಲೆಲ್ಲ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ಅಂತ ಟೆಕ್ನಿಕ್ಗಳೇ ಹಾಕೊಂಡಿದ್ವಿ. ಹಾಂ ಸರ್, 100% ಸರ್. ಅವರು ಸರ್ ಅಡ್ವೊಕೇಟ್ ಆಗಿರೋದ್ರಿಂದ ಅವರು ಕೇಸ್ಗಳು ತಗೊಂಡು ಕೇಸ್ ಪಾಸ್ ಮಾಡಿರೋದನ್ನ ಆ ಕತೆಗಳು ಇಟ್ಕೊಂಡು ನನ್ನ ಕತೆ ಕೊಟ್ಟಾಗ ಆ ಕತೆ ಮೇಲೆ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ ಸರ್. ಸರ್, ನನ್ನ ಡಿಸೆಂಬರ್ 24 ಚಿತ್ರ ನೋಡೋಕೆ ಬಂದಿದ್ರು. ಬಂದು ನೆಕ್ಸ್ಟ್ ಡೇ ನಂದು ಶುಕ್ರವಾರ ರಿಲೀಸ್ ಆಯಿತು, ಭಾನುವಾರ ಫೋನ್ ಮಾಡಿದ್ರು, ಸೋಮವಾರ ಮೀಟಿಂಗಾಗಿ ಅಡ್ವಾನ್ಸ್ ಆಯಿತು. ರಿಲೀಸ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಅವರು ಯಾವ ಟೈಮಲ್ಲಿ ಹೇಳ್ತಾರೋ ಎಲ್ಲ ನೋಡಬೇಕು. ಇವ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಅದು ಆನಂದ್ ಆಡಿ ಹತ್ರ ಮಾತಾಡಿದ್ದಾರೆ, ಇವತ್ತು ಫೈನಲ್ ಆಗ್ಬಿಡುತ್ತೆ. ನಮಸ್ತೆ, ನನ್ನ ಹೆಸರು ಮಂಜು ಮಹದೇವ್ ಅಂತ. ಈ ಸಿನಿಮಾದ ಸಂಗೀತ ನಿರ್ದೇಶಕ. ಇವರ ಹೆಸರು ವಿನಯ್ ಪಾಂಡುಪುರ, ಲಿರಿಕ್ಸ್ ರೈಟ್ರು. ಹಾಂ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಂಜು ಮಹದೇವ್ ಅಂತ. ಈ ಸಿನಿಮಾದ ಸಂಗೀತ ನಿರ್ದೇಶಕ. ಇವ್ರ ಹೆಸರು ವಿನಯ್ ಪಾಂಡುಪುರ ಅಂತ, ಲಿರಿಕ್ಸ್ ರೈಟರು. ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ ಬರುತ್ತೆ. ಆಲ್ರೆಡಿ 2 ಸಾಂಗ್ ರೆಡಿ ಇದೆ. ಈಗ ಒಂದು ಕುನಾಲ್ ಗಂಜಾಲ್ ಸರ್ ಆಡಿದ್ದಾರೆ, ಇನ್ನೊಂದು ಥೀಮ್ ಸಾಂಗ್ ಕಾನೂನು ಅಸ್ತ್ರದ ಒಂದು ಥೀಮ್ ಸಾಂಗ್ ಬರುತ್ತೆ. ಇವತ್ತು ನಡೀತಿರೋಂಥ ಒಂದು ಸಮಾಜಕ್ಕೆ ಏನು ನಡೀತಾ ಇದೆ ಅಂದರೆ, ಈ ಲೋನ್ ಡಿಪಾರ್ಟ್ಮೆಂಟು ಮೋಸ ಮಾಡೋದು, ಸೀಸಿಂಗ್ ಮಾಡೋದು, ಅಂದರೆ ಲೋನ್ ತೊಗೊಂಡವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಒಂದು ಕಂಟೆಂಟ್. ಸಿನಿಮಾದು ತುಂಬ ಚೆನ್ನಾಗಿದೆ. ಆಲ್ರೆಡಿ 2 ಸಾಂಗ್ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಶಶಾಂಕ್ ಶೇಷ್ಗಿರಿ ಆಡಿದ್ದಾರೆ, ಇನ್ನೊಂದು ಕುನಾಲ್ ಗಂಜಾಲ್ ಆಡಿದ್ದಾರೆ. ಇನ್ನು 2 ಸಾಂಗ್ ರೆಡಿ ಆಗ್ತಾ ಇದೆ. ಹೇಳಿ ಸರ್, ನೀವು ಮಾತಾಡಿ. ಹಾಂ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ವಿನಯ್ ಪಾಂಡವಪುರ, ಚಿತ್ರ ಸಾಹಿತಿ. ಸೊ ಸರ್ ಹೇಳ್ದಂಗೆನೇ ಈ ಒಂದು ಸಿನಿಮಾ ಬಂದು ಒಂದು ಕಾನೂನಾತ್ಮಕವಾಗಿ ಏನು ಒಂದು ಸಮಾಜದಲ್ಲಿ ಏರುಪೇರಿರುತ್ತೆ ಅಂತಂದರೆ, ಒಂದು ಸಾಲ ಅಂತ ತೊಗೊಂಡವ್ರಿಗೆ ಒಂದು ರೀತಿಯಲ್ಲಿ ಸಹಾಯ ಆದರೆ ಮತ್ತು ಇನ್ನೊಂದು ರೀತಿಯಲ್ಲಿ ಯಾವ ಥರ ಸುಲಿಗೆ ಅಂತನೋದು ಆಗ್ತಿರುತ್ತೆ. ಅದಕ್ಕೆ ಅದ್ರ ಬೇಸಿಸ್ ಮೇಲೆ ಅವ್ರನ್ನ ಯಾವ ಥರ ರಕ್ಷಣೆ ಮಾಡ್ತಾರೆ ಅಂದರೆ, ಇದರಲ್ಲಿ ಏನು ಪುಟ್ಟೆ ಗೌಡರು ಅಂತಂಥ ಏನು ನಿರ್ಮಾಪಕರು ಅಥವಾ ಮತ್ತು ನಟರಿದ್ದಾರೆ ಇದರಲ್ಲಿ, ಅವರ ರಿಯಲ್ ಲೈಫಲ್ಲಿ ಯಾವ ಥರ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಒಂದಷ್ಟು ಬಡವ್ರಿಗೆ ಮತ್ತು ಒಂದಷ್ಟು ಸಮೂಹಗಳಿಗೆ ಯಾವ ಥರ ಅವರು ರಕ್ಷಣೆ ಕೊಡ್ತಿದ್ದಾರೆ ನಿಜ ಜೀವನದಲ್ಲಿ,
ಆ ಒಂದು ರೀತಿಯಲ್ಲಿ ಇದೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಅಷ್ಟು ಕಥೆಗಳು ಇಟ್ಕೊಂಡು ಎಲ್ಲ ಕತೆ ಸೇರಿಸಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಮಂಜು ಮಾಧವ್ ಸರ್ ಸಂಗೀತ ಮಾಡಿರೋದಕ್ಕೆ ಮತ್ತು ಇನ್ನೆಲ್ಲ ಸಂಗೀತ ಮಾಡೋದಕ್ಕೆ ನಾನು ಸಾಹಿತ್ಯ ಕೊಟ್ಟಿದ್ದೀನಿ ಎರಡು ಸಾಂಗ್ಗೆ. ಇನ್ನೂ ಎರಡು ಸಾಂಗು ಬರೀತಾ ಇದ್ದೀನಿ, ಅದು ಸಾಂಗ್ ರೆಡಿ ಇದೆ. ಸೊ ಒಟ್ಟು ನಾಲ್ಕು ಸಾಂಗಲ್ಲಿ ಇದಕ್ಕೆ ಸಾಹಿತ್ಯ ಬರೆದಿದ್ದೀನಿ. ಲಾಂಗ್ ಟೈಮ್ ಕುಣಾಲ್ ಗಂಟವಲ್ಲ ಕನ್ನಡಕ್ಕೆ ಕರ್ಕೊಂಡು. ಹೌದು ಸರ್, ಸರ್ ತುಂಬ ವಂಡರ್ಫುಲ್ ಸರ್. ಅದು ಆ್ಯಕ್ಚುಲಿ ನಾವೆಲ್ಲ ಈಗ ಬೆಳೀತಿರೋರು, ಬಟ್ ಅವರು ಎಷ್ಟು ಕೋಆಪ್ರೇಟ್ ಮಾಡ್ತಾರೆ ಅಂದರೆ ಅವ್ರು ಹೇಳಿಗೆ ಒಂದೇ ಮಾತು, ಹಂಸಲೇಖರ್ ಸರ್ಗೆ ನಾನು 25 ಸಾಂಗ್ ಆಡಿದ್ದೀನಿ, ನಮ್ಮದೇ ಸ್ವಲ್ಪ ಟಿಪಿಕಲ್ ಆಗಿದೆ ಸರ್ ಲಿರಿಕ್ಸು, ಇವ್ರು ಬರೆದಿರೋದು ತುಂಬ ಖುಷಿ ಖುಷಿಯಾಗಿ ಹಾಡ್ಕೊಟ್ರು ಸರ್. ಅಂದರೆ ಮ್ಯಾಕ್ಸಿಮ್ಯಾಕ್ಸ್ ನಮ್ಮ ಜೊತೆ ಒಂದು 3 hours ಇದ್ದರು, ತುಂಬ ಚೆನ್ನಾಗಿ ಅನುಭವ ಆಯಿತು ಸರ್. ಸರ್ ಈಗ ಶಶಾಂಕ್ ಶೇಷ್ಗಿರಿ ಆಯಿತು, ನೆಕ್ಸ್ಟು ಮಮತಾ ಶರ್ಮಾ ಅಂತ ಬಾಲಿವುಡ್ ಸಿಂಗರ್ ಸರ್, ಮತ್ತು ಇನ್ನೊಂದು ಒಬ್ಬರು ನಟರು ಮೇಯ್ನ್ ಆಗಿ ಜೊತೆ ಗಾಯಕರು ನಾನು. ಆದರೆ ಅದೊಂದು ಹಾಗೆ ಇರಲಿ ಕ್ಯೂರಿಯಾಸಿಟಿ, ಅದೊಂದು ಹಂಗೆ ಅದು ತುಂಬ ದೊಡ್ಡ ನಟರು. ಆಮೇಲೆ ಇವತ್ತಿಗೆ ಎಲ್ಲ ಯುವ ಜನಕ್ಕೆ ಬೇಕಾಗಿರೋಂಥ ನಟರು, ತುಂಬ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮಾಡಿರೋರು, ಅವ್ರಿಗೆ ಅವ್ರೊಂದು ಸಾಂಗ್ ಆಡ್ತಾರೆ, ಸ್ಯಾಡ್ ಸಾಂಗ್ ಆಡಬೇಕು ಅಂತ ತುಂಬ ದಿವಸದವ್ರದ್ದು ಒಂದು ಆಸೆ ನಾವೆಲ್ಲೋ ಕೇಳಿದ್ವು. ಹಂಗಾಗಿ ಅದೊಂದು ಪ್ಯಾಥೋ ಸಾಂಗೇ ಅವ್ರ ಕೈಲಿ ಆಡಿಸ್ಬೇಕು. ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್? ಇನ್ನೊಂದು 15-20 ಡೇಸ್ ರೆಡಿ ಇದೆ ಸರ್, ಡೇಟ್ ಕೊಟ್ಟ ಮೇಲೆ ಅದನ್ನು ಆಡಿಸೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಕ್ಚುಲಿ ಮಂಜುನಾಥ್ ಕೇರ್ಪೇಟೆ ಅಂದ್ಬಿಟ್ಟು, ಮಂಜುನಾಥ್ ಕೇರ್ಪೇಟೆ ಅಂದ್ಬಿಟ್ಟು ನಾನು ಯೂಟ್ಯೂಬರ್ ಆ್ಯಕ್ಚುಲಿ ನೋಡಿರ್ತೀರಿ, ಸುಮಾರು ಜನ ನೋಡಿರ್ಬೇಕು. ಸೊ ನಮ್ಮ ಪುಟ್ಟೆ ಗೌಡರು ತುಂಬ ಕ್ಲೋಸು, ನಮ್ಮ ನಾಗರಾಜ್ ಗೌಡರು ಕೂಡ ಡೈರೆಕ್ಷನ್ ತುಂಬ ಕ್ಲೋಸು. ಹಾಗಾಗಿ ಒಂದು ಈ ಸಿನಿಮಾ ಒಂಥರ ಒಂದು ಸಿನಿಮಾ ಮಾಡ್ತಾಯಿದ್ವಿ, ದಯವಿಟ್ಟು ಬನ್ನಿ ಅಂತ ಕೇಳಿದ್ರು, ಹಾಗಾಗಿ ನಾನು ಬಂದೆ. ಇದರಲ್ಲಿ ಒಂದು ಡೈವರ್ಸ್ ಕೇಸ್ ಬರುತ್ತೆ. ಆ್ಯಕ್ಚುಲಿ ಇದು ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ಒಂದು ಕಾನೂನು ರೀತಿಲಿ ಯಾವ ರೀತಿ ಬರುತ್ತೆ, ಒಂದು ಸಂಸಾರ ಆಗ್ಬೋದು ಅಥವಾ ಈ ಥರ ಚೆಕ್ ಬೌನ್ಸ್ ಕೇಸು ಮತ್ತು ಮರ್ಡರ್ ಕೇಸು ಈ ಥರ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು, ಮತ್ತು ಬ್ಯಾಂಕ್ಗಳಿಂದ ಯಾವ ಥರ ಮೋಸಗಳನ್ನ ಮಾಡ್ತಾರೆ, ಎಷ್ಟು ಇದಾಗುತ್ತೆ ಅಂತ ಅದೊಂದು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಫಸ್ಟ್ ಸಿನಿಮಾ ಹಾಗಾಗಿ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಥ್ಯಾಂಕ್ ಯು, ಮೇಡಮ್. ನೀವು ಅಲ್ಲೆಲ್ಲ ನಿಂತ್ಕೊಳ್ಳಿ ಮೇಡಮ್, ಪರಿಚಯ ಮಾಡ್ಕೊಳ್ಳಿ ಸಿನಿಮಾ ಬಗ್ಗೆ ಹೇಳಿ. ಪ್ರೊಡ್ಯೂಸರ್ ನೀವೇ ಆಗಿರ, ಆಕ್ಟರ್ ನೀವೇ ಆಗಿರ, ಕತೆ ನಿಮ್ಮದೇ ಆಗಿದೆ ಹೇಳಿ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಪುಟ್ಟೇಗೌಡ ಅಂತ. ಈ ಒಂದು 8 ವರ್ಷಗಳಿಂದ ನಾನು ವಕೀಲ ವೃತ್ತಿಯಲ್ಲಿ ತೊಡ್ಕೊಂಡಿದ್ದೀನಿ, ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಸಾಮಾಜಿಕ ಹೋರಾಟಗಾರನಾಗಿ ನನ್ನ ಸೇವೆ ಮುಂದುವರಿತಾ ಇದೆ. ಏನು ನಾನು ಈ ಹಿಂದಿನಿಂದಲೂ ಸಾಮಾಜಿಕವಾಗಿ ಕಾನೂನಿನ ಅರಿವನ್ನು ಮೂಡಿಸೋದಕ್ಕೆ ಒಂದಷ್ಟು ವಿಡಿಯೋಗಳನ್ನು ಜನಸಾಮಾನ್ಯರಿಗೆ ಅರ್ಪಣೆ ಮಾಡಿಕೊಂಡೇ ಬಂದಿದ್ದೀನಿ. ಅದರ ಪ್ರಕಾರವಾಗಿ ಸಮಾಜದಲ್ಲಿ ಅನೇಕ ವಿರುದ್ಧವಾಗಿ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಹೋರಾಟಗಾರನ. ಯಾವಾಗ ಸಮಾಜದಲ್ಲಿ ಈ ನಮ್ಮ ಮಧ್ಯಮ ವರ್ಗದವ್ರಿಗೆ ಮತ್ತು ಸಾಮಾನ್ಯ ವರ್ಗದ ಕುಟುಂಬದವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅನ್ಯಾಯಗಳಾಗ್ತಿದೆ, ಆ ಒಂದು ಅನ್ಯಾಯಗಳ ವಿರುದ್ಧ ನಾನು ದನಿ ಎತ್ತಿ ನಿಂತಿದ್ದವನು. ಆ ಒಂದು ವಿಚಾರಗಳನ್ನು ತಗೊಂಡು ಈಗ ಅದೇ ಒಂದು ಕಂಟೆಂಟ್ಗಳನ್ನು ತಗೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ. 5 ವಿಷಯ ಹೌದು, ಖಂಡಿತ ಒಟ್ಟು 5 ವಿಚಾರಗಳನ್ನು ತೊಗೊಂಡಿದ್ದೀನಿ. 5 ಕಂಟೆಂಟ್ ಇದೆ. ಮೊದಲನೇದು ಜನಸಾಮಾನ್ಯರಿಗೆ ಒಂದು ಮನೆಗಳಲ್ಲಿ ಒಂದು ಕೇಸ್ ಇದ್ದೇ ಇರುತ್ತೆ, ಒಂದು ಚೆಕ್ ಬೌನ್ಸ್ ಕೇಸ್ ಇದೆ, ಎರಡನೇದು ವೆಹಿಕಲ್ ಲೋನ್ ಕೇಸ್ ಇದೆ, ಮೂರನೇದು ಹೋಮ್ ಲೋನ್ ಕೇಸ್ ಇದೆ, ನಾಲ್ಕನೇದು ಗಂಡ ಹೆಂಡತಿ ಮನಸ್ತಾಪಗಳು ಡಿವೋರ್ಸ್ ಕೇಸ್ ಇದೆ, ಕೊನೆಯದಾಗಿ ಪೊಲೀಸ್ ಅವ್ರದ್ದು ಒಂದು ಮರ್ಡರ್ ಕೇಸಲ್ಲಿ ಯಾವ ರೀತಿ ಸಿಗಾಕಿಸ್ತಾರೆ, ಆ ಕಾನೂನು ಅವ್ರಿಗೆ ಏನು ಹೇಳುತ್ತೆ, ಯಾವ ರೀತಿ ನಿರಪರಾಧಿಗಳು ಕಾನೂನನ್ನು ಬಳಸ್ಕೊಂಡು ಅವ್ರು ಯಾವ ರೀತಿ ಹೊರಗಡೆ ಪಾರಾಗ್ಬೋದು ಅನ್ನೋದನ್ನು ಕಂಪ್ಲೀಟ್ಲಿ ಎಲ್ಲ ಈ ಒಂದು 5 ಕೇಸಲ್ಲೂ ಸಹ ಕಾನೂನು ಏನನ್ನುತ್ತೆ, CPC, IPC, CRPC, ಬ್ಯಾಂಕಿಂಗ್ ಲಾ ಎಲ್ಲ ಕಾನೂನುಗಳನ್ನು ಸೇರಿಸಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನೋಡುವಂಥ ಮತ್ತು ತಿಳ್ಕೊಳ್ಳುವಂಥ ಕೆಲಸವನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀನಿ. ಡೈರೆಕ್ಟರ್ ನಿಮ್ಮ ಕತೆಗೆ ಎಷ್ಟು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿ ಡೈರೆಕ್ಟರ್ ನಿಮ್ಮ ಕತೆಗೆ ಎಷ್ಟು ಜೀವ ತುಂಬಿದ್ದಾರೆ ಅನ್ಸುತ್ತೆ? ಈ ನಮ್ಮ ಕತೆಗೆ ಎಲ್ಲ ಆರ್ಟಿಸ್ಟ್ಗಳೇ ಜೀವಾಳ. ಆಮೇಲೆ ಮ್ಯೂಸಿಕ್ಕು ಇನ್ನೇನು ಮ್ಯೂಸಿಕ್ ಲಾಂಚ್ ಮಾಡ್ತೀವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ವರ್ಷದ ಮ್ಯೂಸಿಕಲ್ ಹಿಟ್ ಆಫ್ ದ ಇಯರ್ ಆಗುತ್ತೆ, ತುಂಬ ಚೆನ್ನಾಗಿದೆ ಸಾಂಗ್ಸ್, ಇನ್ನೇನು ಪ್ಲೇ ಮಾಡ್ತೀವಿ. 2 ಸಾಂಗ್ಗಳು, ಮ್ಯೂಸಿಕ್ ಡೈರೆಕ್ಟ್ರು, ಸಾಹಿತ್ಯ, ಸಂಗೀತ, ನಿರ್ದೇಶನ ಅದ್ಭುತವಾಗಿ ಮೂಡಿ ಬಂದಿದೆ. ಕೊರಿಯೋಗ್ರಾಫರು, ಕ್ಯಾಮ್ರಾಮೆನ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿನ್ನೆನೂ ಹೇಳ್ತಾ ಇದ್ದೆ,
ನನಗಂತೂ ಒಳ್ಳೆ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಸಿಕ್ತು. ಆ ಯೂನಿಟ್ ಬಾಯಿಂದ ಹಿಡಿದು ಲೈಟ್ ಬಾಯ್ ಗಂಟ ಮಧ್ಯರಾತ್ರಿ 3 ಗಂಟೆ ಸೆಟ್ ಆಗಿದ್ದಾರೆ, 3 ಗಂಟೆಗಂಟನೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನಗೆ ಸಿಕ್ಕಿರುವಂಥ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಅವರ ಅಸಿಸ್ಟೆಂಟ್ಸ್ಗಳು, ಆಮೇಲೆ ಯೂನಿಟ್ಟು, ಪ್ರೊಡಕ್ಷನ್ನು, ಎಲ್ಲ ಕೊರಿಯೋಗ್ರಫಿ, ಕ್ಯಾಮ್ರಾಮೆನು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದೇನು ಅಂತ ಇನ್ನೊಂದು 5 ನಿಮಿಷದಲ್ಲಿ ಸಾಂಗ್ ಲಾಂಚ್ ಮಾಡ್ತೀವಿ, ಅವಾಗ ನೋಡ್ಬೋದು. ಆರ್ಟಿಸ್ಟ್ಗಳು ಕೂಡ ಎಲ್ಲ ನಿಮ್ಮ ಸ್ನೇಹಿತರ ಬಳಗದಲ್ಲೇ ಇದ್ದಾರೆ. ಎಸ್, ಹೌದು. ಅಂದರೆ ಆರ್ಟಿಸ್ಟ್ಗಳಲ್ಲಿ ನಮ್ಮಲ್ಲಿ ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ನಮ್ಮ ಯೋಗೇಶು ಮತ್ತು ರಾಜ್ವಿ ಅಂತ, ಅಪೂರ್ವ ಅವರ ಮಗಳು ರಾಜ್ವಿ ಅಂತ. ಇನ್ನು ಚಂದನ್ ಗೌಡ ಮತ್ತು ಸೌಂದರ್ಯ ಅಂತ, ಮಂಜುನಾಥು ಮತ್ತು ಸೌಮ್ಯ ಅಂತ, ಆಮೇಲೆ ಜಗದೀಶ್ ಅಂತ ಇವನು ಸ್ವಲ್ಪ ಆರ್ಟಿಸ್ಟ್ ಅವರು. ಹಾಗಾಗಿ ಒಳ್ಳೊಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಹೌದು. ಪ್ಲಸ್ ಯಾವಾಗ ರಿಲೀಸ್ ಮಾಡ್ತೀರಾ, ಏನು ಪ್ಲಾನ್ ಮಾಡ್ಕೊಂಡಿದ್ರಿ? ಹೌದು, ಈಗ ಆಡಿಯೋ ಲಾಂಚ್ ಇದೆ, ನಮಗೊಂದು ಸ್ವಲ್ಪ ಪ್ರೊಡಕ್ಷನ್ ಕೆಲಸಗಳಿದೆ. ನವೆಂಬರ್ 3rd week ಅಥವಾ ನವೆಂಬರ್ 2nd ನಾವು ರಿಲೀಸ್ ಅನ್ನು ಹಾಕೊಂಡಿದ್ದೀವಿ. ಎಲ್ಲ ಕಂಪ್ಲೀಟ್ ಆಗಿದೆ. ಹೌದು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ನಮ್ಮದು ಸ್ವಲ್ಪ ಫಾರಿನ್ ದೇಶಗಳಲ್ಲಿ ನಡೆದಿದೆ, ಮತ್ತು ಮಡಿಕೇರಿ, ಕುಶಾಲ್ ನಗರ ಈ ಕಡೆ ಎಲ್ಲ ನಡೆದಿದೆ. ಸಾಂಗ್ಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯಾಕಂದ್ರೆ ಡೈರೆಕ್ಟ್ರು ಕೆಲವೊಂದು ಸಲ ಮಾತಾಡ್ಬೇಕಾರಂದ್ರೆ ಈ ಸ್ಟೋರಿ ಚೆನ್ನಾಗಿದೆ, ಒಂದು ಕಾನೂನು ಬಗ್ಗೆ ಕನ್ನಡದಲ್ಲಿ ಸಿನಿಮಾಗಳು ನಾನು ಆಗಲೇ ಹೇಳ್ದಂಗೆ ಕಮ್ಮಿ ಇರ್ತದೆ. ಇದೊಂದು ಒಳ್ಳೆ ಅರಿವಿರುವಂತ ಸಿನಿಮಾ ಆದ್ಮೇಲೆ ಸೆಕೆಂಡ್ರಿ 100% ಇದೆ. ನಾವು ಲಾಸ್ಟಲ್ಲಿ ತೋರಿಸ್ತೀನಿ ಕಾನೂನು ಅಸ್ತ್ರ 2 ಅಂತ. ಇದ್ರ ಮೇಲೆ ಪ್ರತಿಯೊಂದು ಕೇಸಲ್ಲೂ ಸಹ ಅಪೀಲ್ ಹೋಗುವಂತ ಇದಿದೆ. ಹಂಗ ಕಾನೂನು ಅಸ್ತ್ರ 2 ಸಹ ಇದೆ, ಅದು January-February. ಸೋಷಿಯಲ್ ಮೀಡಿಯಾದಲ್ಲಿ, ಮೊಬೈಲ್ಗಳಲ್ಲಿ ಕಾಣಿಸ್ಕೊಂಡ್ರು, ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೇನೆ. ನಮ್ಮಲ್ಲಿ ಅದೇ ಸಾಮಾಜಿಕ ಜಾಲತಾಣಗಳನ್ನು ನೋಡುವಂಥ ವರ್ಗನೇ ಬೇರೆ ಇದೆ, ಸಿನಿಮಾದೇ ಬೇರೆ. ಒಂದಷ್ಟು ಜನಗಳಿಗೆ ಸಿನಿಮಾ ಮೂಲಕನೇ ತೋರಿಸೋಣ ಅಂತ ನನಗೂ ಆಸೆ ಆಯಿತು, ಮತ್ತು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಲೇ ಬಂದೆ. ಓಕೆ ಸರ್, ಥ್ಯಾಂಕ್ ಯು. ಎರಡೂ ಕೆಲಸಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ಈ ಕಡೆ ಲಾಯರ್ ವೃತ್ತಿನೂ ಇಲ್ಲ. ಈಗ ಸಿನಿಮಾ ಉದ್ದೇಶಕ್ಕೋಸ್ಕರನೇ 1-2 ತಿಂಗಳು ಕೋರ್ಟ್ಗೆ ರಜಾ ಹಾಕ್ಬಿಟ್ಟಿದೆ. ಇನ್ನು ನಾಳೆಯಿಂದ ನಮ್ಮ ದೈನಂದಿನ ವೃತ್ತಿಯನ್ನು ನಾವು ಹೋಗಲೇಬೇಕಾಗ್ತದೆ ಸೋಮವಾರದಿಂದ. ಹಾಗಾಗಿ ಥ್ಯಾಂಕ್ ಯು ಸರ್. ಬಾಯ್. ಬನ್ನಿ. ನಮಸ್ಕಾರ, ನನ್ನ ಹೆಸರು ಚಂದನ. ನಂದು ಇದು ಮೊದಲನೇ ಡೆಬ್ಯೂ ಮೂವಿ. ನನ್ನ ಪಾತ್ರ ಇದೊಂದರಲ್ಲಿ 5 ಪ್ರಮುಖ ಪಾತ್ರಗಳಿದೆ, ಅದರಲ್ಲಿ ನಾನೊಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಬಿಟ್ಟು ನಾನು ಸಿನಿಮಾ ಬಗ್ಗೆ ಇದರಲ್ಲಿ ಚೆಕ್ ಬೌನ್ಸ್ ಕೇಸ್ ಬರುತ್ತೆ, ಆ ಕೇಸ್ ಏನು ಪ್ಲೇ ಆಗುತ್ತೆ ಅದರಲ್ಲಿ ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ. ಸೊ December 24 ಅನ್ನೋ ಸಿನಿಮಾಗೆ ನಾನು ಆಯ್ಕೆ ಆಗಿದ್ದೆ, ಬಟ್ ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಆ ಸಿನಿಮಾ ಮಾಡಲಿಕ್ಕಾಗಲಿಲ್ಲ. ಸೊ ಡೈರೆಕ್ಟರ್ ನನಗೆ ಮುಂಚೆನೇ ಪರಿಚಯ ಇದ್ದಿದ್ದರಿಂದ ಈ ಥರದೊಂದು ಸಿನಿಮಾ ಬರ್ತಾ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸೊ ಕತೆ ಚೆನ್ನಾಗಿತ್ತು, ಸೊ ಹಾಗಾಗಿ ನಾನು ಮಾಡಕ್ಕೆ ಒಪ್ಕೊಂಡೆ. ಹಾಂ, ಮುಂಚೆಯಿಂದನೂ ಪ್ಲ್ಯಾನ್ ಇತ್ತು, ಅದಕ್ಕೆ ಟೈಮ್ ಬಂದಿರಲಿಲ್ಲ ಅಷ್ಟೇ. ನಂದು ಬಿಸ್ನೆಸ್ಸು ಅದು ಇದು ಇತ್ತು. ಸೊ ಇದು ಒಳ್ಳೆ ಟೈಮ್, ಸೊ ಹಾಗಾಗಿ ಈ ಸಿನಿಮಾನೇ ನನಗೆ ಡಬ್ಲ್ಯೂ. ಸೊ ನಂದೊಂದು ಡ್ಯಾನ್ಸ್ ಅಕಾಡೆಮಿ ಇದೆ, ಸೊ ನಂದು ಹೋಟೆಲ್ಗಳಿದೆ. ಸೊ ಅದು ಬಿಟ್ಟರೆ ಇವಾಗ ಸಿನಿಮಾ ಫೀಲ್ಡ್. ಸರ್ ನಮಸ್ತೆ, ನನ್ನ ಹೆಸರು ಚಂದನ್ ಗೌಡ. ನನಗೆ ನಾಗರಾಜ್ ಅವರು ಡೈರೆಕ್ಟರ್ ತುಂಬ ಪರಿಚಯ ಇದ್ದರು, ಹಂಗಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಇದರಲ್ಲಿ ಸಮಾಜದಲ್ಲಿ ಎಲ್ಲರೂ ಇದುವರೆಗೂ ಎದುರಿಸ್ತಾ ಇರೋ ಒಂದು ಸಮಸ್ಯೆ ಏನಂದರೆ, ಯಾರಿಗೂ ಕಾನೂನು ಅರಿವಿರೋದಿಲ್ಲ ಜಾಸ್ತಿ, ಯಾರಿಗೂ ಕಾನೂನು ಜಾಸ್ತಿ ತಿಳ್ಕೊಂಡಿಲ್ಲ. ಜಾಸ್ತಿ ಓದಿರೋರು ಮಾತ್ರ ಕಾನೂನು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ಕಾನೂನು ಗೊತ್ತಿಲ್ಲದರೆ ಸುಮಾರು ಸಮಸ್ಯೆನ ಸುಮಾರು ವಿಷಯದಿಂದ ಫೇಸ್ ಮಾಡ್ತಾ ಇದ್ದಾರೆ. ಆ ವಿಷಯ ಅದು ಫೇಸ್ ಮಾಡ್ತಾ ಇರೋದಕ್ಕೆ ಮತ್ತೊಂದು ಈ ಕಾನೂನು ಅಸ್ತ್ರ ಅಂತ ಒಂದು ಸಿನಿಮಾವನ್ನು ಮಾಡಿದ್ವಿ. ಇದರಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪುಟ್ಟೆಗೌಡರಿಗೆ ಮತ್ತು ಡೈರೆಕ್ಟರಾದ ನಾಗರಾಜ್ ಅವರಿಗೆ ನಾನು ತುಂಬುರುದೇ ಧನ್ಯವಾದ ಹೇಳ್ತೀನಿ. ಯಾರೇ ಆಗಲಿ ಕಾನೂನು ಅಸ್ತ್ರ ಮೂವಿ ನೋಡಿದ್ರೆ ಸ್ವಲ್ಪ ಕಾನೂನು ಅರಿವಾಗುತ್ತೆ ಜನಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದರಲ್ಲಿ ನಾನು ಹೋಮ್ ಲೋನ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಕಾನೂನು ಅಸ್ತ್ರ ಮೂವಿಲಿ ನಾನು ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ 5 ಕಾನ್ಸೆಪ್ಟ್ಗಳು ಬರುತ್ತೆ, ಅದರಲ್ಲಿ ನಂದು ಒಂದು ಡಿವೋರ್ಸ್ ಕೇಸು, ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನಗಿದು ಡೈರೆಕ್ಟರ್ ನಾಗರಾಜ್ ಗೌಡ ಅವ್ರ ಕಡೆಯಿಂದ ಸಿಕ್ತು. ಹಾಗೆ ಇಲ್ಲ ಆಫ್ ಮಾಡಿ ಅಣ್ಣ, ಸ್ವಲ್ಪ ಮಾಡಿ. ಓಕೆ.
ನನಗೆ ಈ ಪಾತ್ರ ನಾಗರಾಜ್ ಸರ್ ಡೈರೆಕ್ಟರ್ ನಾಗರಾಜ್ ಗೌಡ ಸರ್ ಹಾಗೆ ಮಂಜುನಾಥ್ ಕೆ ಆರ್ ಪೇಟೆ ಅವ್ರ ಕಡೆಯಿಂದ ನನಗೆ ಈ ಪಾತ್ರ ಸಿಕ್ಕಿದ್ದು. ಬಟ್ ಮೂವಿ ಮಾಡಬೇಕು ಅಂತ ಅನ್ನೋದು ಪ್ಲ್ಯಾನ್ ಇರಲಿಲ್ಲ, ಏನೋ ಲಕ್ ನನಗೆ ಸಿಕ್ತು, ತುಂಬ ಖುಷಿ ಆಯಿತು. ಮೂವಿ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಅದರಲ್ಲೂ ಡಿವೋರ್ಸ್ ಕೇಸು ಫುಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ನನಗೆ. ನನಗಂತೂ ಪಾತ್ರ ತುಂಬ ಇಷ್ಟ ಆಯಿತು. ನಮ್ಮ ಟೀಮ್ ಬಗ್ಗೆ, ಅಕಸ್ಮಾತ್ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ಸೊ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಏನು ಭಯ ಪಡಬೇಡಿ, ಆರಾಮಾಗಿ ಮಾಡಿ ಅಂತಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗು ಕೂಡ ಹೇಳಿಕೊಟ್ರು, ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಗಿರೀಶ್ ಅಂತ, ಗಿರೀಶ್ ಕನ್ನಮೇಡಿ ಅಂತ. ನಂದು ಒಂದು ಕಾಮನ್ ಇನ್ನೋಸೆಂಟ್ ರೋಲು ಪಾತ್ರ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ಒಂದು ಪ್ರತಿಯೊಬ್ಬರು ಜೀವನದಲ್ಲೂ ಅವ್ರೇನು ಕಷ್ಟಗಳು ಫೇಸ್ ಮಾಡ್ತಾರೆ, ಒಂದು ಫಿನಾನ್ಷಿಯಲ್ ವಿಚಾರದಲ್ಲಿ ಲೋನ್ ತೊಗೊಳೋದಾಗಿರ್ಬೋದು, ಸಾಲ ಮಾಡೋದಾಗಿರ್ಬೋದು, ಯಾವುದೇ ಒಂದು ಫಿನಾನ್ಷಿಯಲ್ ಟರ್ಮಲ್ಲಿ ಅವ್ರ ಕಷ್ಟಗಳು ಏನು ಫೇಸ್ ಮಾಡ್ತಾರೆ, ಅದಕ್ಕೆಲ್ಲ ಸೊಲ್ಯೂಷನ್ ಏನು ಅನ್ನೋದು ನಾವು ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀವಿ. ಪುಟ್ಟೆಗೌಡರು ನಮ್ಮನ್ನ ಕರೆದ್ಬಿಟ್ಟು, ಕಾಮನ್ ಮ್ಯಾನ್ ನಾವು, ಆ್ಯಕ್ಚುಲಿ ನಮ್ದು ಯಾವುದೇ ಈ ಫಿಲಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಕಾಮನ್ ವ್ಯಕ್ತಿ ಅಷ್ಟೇ ನಾವು. ಕರೆದ್ಬಿಟ್ಟು ಒಂದು ರೋಲ್ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ನಂತರ ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಮೀಡಿಯಾದವ್ರಿಗೂ, ಎಲ್ಲರೂ ಬಂದಿರೋರ್ಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.